ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಇವತ್ತು ದರ್ಬೆಯ ಬಗ್ಗೆ ತಿಳಿದುಕೊಳ್ಳೋಣ. ದರ್ಬೆಯನ್ನು ಎಲ್ಲ ಪೂಜಾ ಸಮಾರಂಭಗಳಲ್ಲಿ ಬಳಸುತ್ತಾರೆ ಮತ್ತು ಹೋಮ ಮಾಡಬೇಕಾದರೆ ಕೂಡ ಬಳಸುತ್ತಾರೆ. ಯಾವುದೇ ದುಷ್ಟಶಕ್ತಿಯು ಬಂದು ತಡೆಯಬಾರದೆಂದು ಹೋಮದ ಸುತ್ತಲೂ ದರ್ಬೆಯನ್ನು ಹಾಕುತ್ತಾರೆ ಮತ್ತು ಪುಣ್ಯ ಪೂಜೆ ಮಾಡುವಾಗ ದರ್ಬೆಯನ್ನು ಬಳಸುತ್ತಾರೆ. ಅಂದರೆ ಪುಣ್ಯ ಪೂಜೆ ಆದ ನಂತರ ತಾಮ್ರದ ಚೊಂಬಿಗೆ ದರ್ಬೆಯನ್ನು ನೀರಿಗೆ ಹದ್ದಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡುತ್ತಾರೆ. ದರ್ಬೆಯ ತುದಿಯು ಮತ್ತು ತಾಮ್ರದ ಚೊಂಬಿನ ನೀರಿನಲ್ಲಿರುವಂಥದ್ದು ಸಂವೇದನಾ ಕಂಪನ ಶಕ್ತಿಯನ್ನು ಸೃಷ್ಟಿ ಮಾಡುತ್ತದೆ. ಅಲ್ಲಿ ಯಾವುದೇ ನೆಗೆಟಿವ್ ಥಿಂಗ್ಸ್ ಇರೋದಿಲ್ಲ, ಅಲ್ಲಿಗೆ ಹೋಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಮತ್ತು ದರ್ಬೆಯಲ್ಲಿ ತುದಿಯಲ್ಲಿ ಶಿವ ಇರುತ್ತವೆ, ಮಧ್ಯದಲ್ಲಿ ವಿಷ್ಣು, ಬುಡದಲ್ಲಿ ಬ್ರಹ್ಮನಿರುತ್ತಾರೆ. ಮತ್ತು ಬಳಸುವ ವಿಧಾನ ಯಾವ್ಯಾವ ರೀತಿ ಬಳಸ್ತಾರೆ ಅಂದರೆ, ಪುರುಷರು ಬಲಗೈಗೆ ಧರಿಸುತ್ತಾರೆ. ಒಂದು ಎಳೆಯ ದರ್ಬೆಯನ್ನು ಅಶುಭ ಕಾರ್ಯದಲ್ಲಿ ಅಂದರೆ ಸಾವು ನೋವುಗಳಲ್ಲಿ ಬಳಸುತ್ತಾರೆ. ನಿತ್ಯ ಪೂಜೆ ಸಮಾರಂಭಗಳಲ್ಲಿ ಎರಡು ಎಳೆಯ ದರ್ಬೆಯನ್ನು ಬಳಸುತ್ತಾರೆ. ಅಮಾವಾಸ್ಯೆ ಮತ್ತು ಶಾರದ ಕಾರ್ಯಗಳಲ್ಲಿ ಮೂರು ಎಳೆಯ ದರ್ಬೆಯನ್ನು ಬಳಸುತ್ತಾರೆ. ಪುಣ್ಯವಾಚನ ಎಲ್ಲ ಪೂಜೆ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಕಾರ್ಯಗಳಿಗೆ ನಾಲ್ಕು ಎಳೆಯ ದರ್ಬೆಯನ್ನು ಬಳಸುತ್ತಾರೆ. ದರ್ಬೆಗೆ ಸೂರ್ಯಗ್ರಹಣದ ವೇಳೆ ಬರುವಂಥ ಕಿರಣಗಳನ್ನು ತಡೆಯುವ ಶಕ್ತಿಯನ್ನು ಹೊಂದಿದ್ದು, ಜನರು ಆಹಾರವನ್ನು ಸಂರಕ್ಷಿಸಲು ಬಳಸುತ್ತಾರೆ. ದರ್ಬೆಯು ಎಕ್ಸ್ರೇಯಲ್ಲಿ ಬರುವಂಥ ಕಿರಣಗಳನ್ನು ತಡೆಯುವ ಶಕ್ತಿಯನ್ನು ಹೊಂದಿದೆ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.